ಬೆಂಗಳೂರಲ್ಲಿ ರಸ್ತೆ ಗುಂಡಿಗಳಿಗೆ ಮುಕ್ತಿ ಇಲ್ಲವಾ? ರಸ್ತೆ ಗುಂಡಿಗೆ ಬಿದ್ದು ಅಜೀಂ ಅಹಮದ್ ಅನ್ನೋ ವ್ಯಕ್ತಿ ಸಾವನ್ನಪ್ಪಿದ್ರು. 21 ವರ್ಷದ ಯುವಕ ಸಾವನ್ನಪ್ಪಿದ್ದು ನವೆಂಬರ್ 27ನೇ ತಾರೀಕು. ತಣಿಸಂದ್ರ ಮೇನ್ ರೋಡ್ ಅಲ್ಲಿ 2 ವೀಲರ್ ನಲ್ಲಿ ಟ್ರಾವೆಲ್ ಮಾಡ್ತಾ ಇದ್ರು ಅಜೀಂ. ಆ ಟೈಮ್ ನಲ್ಲಿ ರಸ್ತೆ ಗುಂಡಿ ತಪ್ಪಸಕ್ಕೆ ಅಂತ ಹೋಗಿದ್ದಾರೆ. ರಸ್ತೆ ಗುಂಡಿ ತಪ್ಪಸಕ್ಕೆ ಹೋಗ್ಬಿಟ್ಟು ಕೆಳಗಡೆ ಬಿದ್ದಿದ್ದಾರೆ. ಹಿಂದೆಯಿಂದ ಬಂದಂತ ಟೆಂಪೋ ಅವರ ಮೇಲೆ ಹರಿದಿದೆ. ಪರಿಣಾಮ ಅಜೀಂ ಸಾವನ್ನಪ್ಪಿದ್ದಾರೆ. ಇಷ್ಟಾದರೂ ಕೂಡ ಈ ರಸ್ತೆ ಗುಂಡಿ ಮುಚ್ಚುವಲ್ಲಿ ಬಿಬಿಎಂಪಿ ನಿರ್ಲಕ್ಷ್ಯ ತೋರ್ತಾ ಇದೆ. ಅಜೀಂ ಅಹಮದ್ ಕುಟುಂಬ ಕಣ್ಣೀರನ್ನ ಹಾಕ್ತಾ ಇದೆ. ಯಾಕಂದ್ರೆ ಕುಟುಂಬದ ಸಂಪೂರ್ಣ ನಿರ್ವಹಣೆ ಜವಾಬ್ದಾರಿಯನ್ನ ಅವರು ಹೊತ್ತಿದ್ರು. ಬಿಬಿಎಂಪಿ ಅನ್ನ ಪದೇ ಪದೇ ನ್ಯೂಸ್ 18 ಕನ್ನಡ ಎತ್ತರಿಸ್ತಾಳೆ ಇದೆ. ರಸ್ತೆಯಲ್ಲೇ ನರಕ ಅಂತ ಹೆಸರಲ್ಲಿ ನಾವು ನಿರಂತರವಾಗಿ ಅಭಿಯಾನ ಮಾಡ್ತಾ ಇದೀವಿ. ಕೋರ್ಟ್ ಕೂಡ ಸೂಚನೆ ಕೊಟ್ಟಿದೆ, ಒಂದು ಗಡುವು ಕೂಡ ಕೊಟ್ಟಿತ್ತು. ಇಷ್ಟೆಲ್ಲ ಆದರೂ ಕೂಡ ಬಿಬಿಎಂಪಿ ಅದೇ ನಿರ್ಲಕ್ಷ್ಯವನ್ನ ಮುಂದುವರಿಸಿದೆ. ಇಷ್ಟು ಎಲ್ಲ ಆಗಿದೆ, ಸಾವು ನೋವು ಸಂಭವಿಸ್ತಾ ಇದೆ. ಆಲ್ಮೋಸ್ಟ್ ಪ್ರತಿದಿನ ಇಂಥದ್ದಾಗ್ತಾ ಇದೆ. ಬಿಬಿಎಂಪಿ ಎಚ್ಚೆತ್ಕೊಳ್ತಾ ಇಲ್ಲ. ಇನ್ ಯಾವಾಗ ಎಚ್ಚೆತ್ಕೊಳ್ಳೋದು? ಇನ್ನೆಷ್ಟು ಸಾವು ನೋವು ಆಗ್ಬೇಕಂಗಾದ್ರೆ ಬಿಬಿಎಂಪಿ ಎಡವಟ್ಟಿಗೆ ಅಮಾಯಕರು ಪಾಪ ಬಲಿಯಾಗ್ತಾ ಇದ್ದಾರೆ. ಈಗ ಅಜೀಂ ಫಾರ್ ಎಕ್ಸಾಂಪಲ್, ಆ ಕುಟುಂಬಕ್ಕೆ ಯಾರು ಆಸರೆ ಆಗ್ತಾರೆ? ಹಂಗಾದ್ರೆ ತಪ್ಪು ಬಿಬಿಎಂಪಿ ಅವ್ರದ್ದೆ. ಯಾಕಂದ್ರೆ ಅಲ್ಲಿ ರಸ್ತೆ ಗುಂಡಿ ಮುಚ್ಚಿತ್ತಿದ್ರೆ, ರೋಡ್ ಸರಿಯಾಗಿದ್ದಿದ್ರೆ ಅಜೀಂ ಸಾವನ್ನಪ್ತಾ ಇರಲಿಲ್ಲ. ರಸ್ತೆ ಗುಂಡಿ ಮುಚ್ಚೋದಕ್ಕೆ ಹಾಗಾದ್ರೆ ಇನ್ನೂ ಎಷ್ಟು ದಿನ ಬೇಕು ಪಾಲಿಕೆಗೆ? ಹತ್ತರ ಆಕ್ಸಿಡೆಂಟ್ ಆಗಿದೆ. ಒಂದು ಅವ್ರ ಮನೆ ಯಾರಿಲ್ಲ, ಅವನೇ ದುಡ್ಕೊಂಬಂದಾಗ್ತಾ ಇದ್ದ. ಅವ್ರ ಅಣ್ಣ ಏನು ದುಡಿತಿರಲ್ಲ, ಕಮ್ಮಿ ಸಂಬಳ ಅವನಿಗೆ. ಅವನ ಒಬ್ಬನೇ ದುಡ್ಕೊಂಬಂದು ಅವ್ರ ಮನೆ ಸಂಸಾರ ಎಲ್ಲ ಅವನೇ ಮಾಡ್ತಾ ಇದ್ದ. ಅವ್ರ ತಂದೆ ತೀರೋಗಿ ತುಂಬ ವರ್ಷ ಆಯಿತು. ಬಾಡಿಗೆ ಮನೆಗೆ ಇರೋದು, ಸ್ವಲ್ಪ ಆದಷ್ಟು ನೋಡಿ ಸಹಾಯ ಮಾಡಿ ಅವನಿಗೆ. ಏನು ಹೇಳಕ್ ಆಗ್ತಾ ಇಲ್ಲ. ಹಳ್ಳ ಐತೆ ಅಂದ್ಬಿಟ್ಟು ಗಾಡಿ ಇದು ಮಾಡಕ್ಕೆ ಹೋಗಿ ಸ್ಕಿಡ್ಡಾಗಿ ಜಾರು ಬಿದ್ದು ಹಿಂದೆ ಪರಸ್ಕೊಂಡು ಹೋಗ್ಬಿಟ್ಟು ಸ್ಪಾಟ್ ಔಟ್ ಆಗಿದೆ. ಇವತ್ತು ಕೆಲಸಕ್ಕೆ ಹೋಗ್ತಾ ಇದ್ರೆ ಒಂದು 200-300 ರೂಪಾಯಿ ಸಂಬಳ ತಗೊಂಡ್ ಬರೋನು, ಅದರಲ್ಲೇ ಅವರು ಜೀವನ ಮಾಡೋರು. ಅಂತ ಪಿಲ್ಲರೇ ಇವತ್ತು ತೀರೋಗಿದೆ ಮನೆ ಒಳಗೆ. ಬಹಳ ನೊಂದು ಅಂತ ಒಂದು ವಿಷಯ ಆಗಿದೆ. ರೋಡ್ ಗುಂಡಿ ಎಲ್ಲ ಮುಚ್ಚಿಸ್ಬೇಕು. ಯಾವುದೇ ಕಾರಣಕ್ಕೂ ಎಲ್ಲೂ ಬಿಡಬಾರ್ದು ರೋಡ್ ಗುಂಡಿ ಮತ್ತೆ ಹಂಪು, ಅದೆಲ್ಲ ಬಹಳ ಇದಾವೆ. ಅದು ಕಣ್ಣಾರೆ ನೋಡ್ತೀವಿ, ಮಾಡ್ತೀವಿ. ಏನಿದ್ರು ಎಷ್ಟು ಸರ್ಕಾರ ಮಟ್ಟಕ್ಕೆ ನಾವು ತಿಳಿಸ್ತಾ ಇದ್ರು, ಅದು ಆಗ್ತಾ ಇಲ್ಲ ಸರ್ ಕೆಲಸ. ಇದೇ ತರ ನಮ್ಮ 8ನೇ ಮೈಲಿ ಹತ್ರ ವಿಡಿಯೋ ಸ್ಕೂಲ್ ಹತ್ರ ಒಂದು ಗುಂಡಿ ಇತ್ತು. ಅಲ್ಲೂ ಇದೇ ಥರ ಒಬ್ಬನೇ ಮಗ, ಅವ್ರದ್ದು ಇದೇ ಥರ ಆಗಿ ಡೆತ್ ಆಗೈತು. ಸರ್ ಬಿ ಬಿ ಎಂ ಪಿಯಿಂದ ಒತ್ತಾಯ ಮಾಡ್ತೀನಿ, ಯಾರು ಕಾಂಟ್ರಾಕ್ಟ್ ತೊಗೊಂಡಿರ್ತಾರೆ ಅವರು ಸರಿಯಾದ ಟೈಮಲ್ಲಿ ಕೆಲಸ ಮಾಡಿ ಅದಕ್ಕೆ ಡೈರೆಕ್ಷನ್ ಕೊಟ್ಟು ಅದು ಮುಚ್ಚಿಸ್ಬೇಕು, ಇಲ್ಲಾಂದ್ರೆ ಅವ್ರ ಮೇಲೆ ಕ್ರಮ ತಗೊಬೇಕು ಅಂತ ನಾನು ಸರ್ಕಾರಕ್ಕೆ ಕೇಳ್ಕೊಳ್ತೀನಿ. ಇನ್ನು ತಣಿಸಂದ್ರ ಮುಖ್ಯ ರಸ್ತೆ ಹೇಗಿದೆ, ಅಪಘಾತ ಆಗಿದ್ ಹೆಂಗೆ? ನಮ್ಮ ಪ್ರತಿನಿಧಿ ಶರಣು ಹಂಪಿ ಪ್ರತ್ಯಕ್ಷ ವರದಿಯನ್ನ ಕೊಡ್ತಾರೆ. ಅದಕ್ಕೂ ಮುಂಚೆ ಆರ್ ಅಶೋಕ್ ಅವರು ಒಮಿಕ್ರಾನ್ ವೈರಸ್ ತಡೆ ಕ್ರಮಗಳ ಬಗ್ಗೆ ಮೀಟಿಂಗ್ ಆಯ್ತಲ್ಲ, ಬಗ್ಗೆ ಮಾಹಿತಿ ಕೊಡ್ತಾ ಇದಾರೆ ನೋಡ. ಸನ್ಮಾನ್ಯ ಒಬ್ಬೊಬ್ರು ಒಂದೊಂದು ಹೇಳ್ತಾ ಇದ್ದಲ್ಲ, ಎಸ್ ಅಂತೀರಾ, ಒಬ್ಬರು ನೋ ಅಂತೀರಾ. ಓಕೆ, ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಇವತ್ತು ಒಮಿಕ್ರಾನ್ ರೂಪಾಂತರ ವೈರಸ್ನಿಂದ ಕೋವಿಡ್ನ ಸೋಂಕು ಬೆಂಗಳೂರಲ್ಲಿ ಪತ್ತೆಯಾಗಿರೋದ್ರಿಂದ ಇವತ್ತು ಕೋವಿಡ್ಗೆ ಸಂಬಂಧಪಟ್ಟಂಥ ಮಂತ್ರಿಗಳು ಮತ್ತು ಅಧಿಕಾರಿಗಳು ಮತ್ತು ಎಕ್ಸ್ಪರ್ಟ್ಸ್ನೂ ಕೂಡ ಈ ಸಭೆಗೆ ಕರೆದಿದ್ರಿ. ಭಾಳಷ್ಟು ಚರ್ಚೆಗಳಾಗಿದೆ. ಒಮಿಕ್ರಾನ್ ರೂಪಾಂತರ ತಳಿ ವೈರಸ್ಸು ಎರಡು ಪ್ರಕರಣಗಳು ರಾಜ್ಯದಲ್ಲಿ ಪತ್ತೆಯಾಗಿದೆ. ಇಡೀ ವಿಶ್ವದಲ್ಲಿ ಸುಮಾರು 400 ಪ್ರಕರಣಗಳು ಇಡೀ ವಿಶ್ವದಲ್ಲಿ ವರದಿಯಾಗಿದೆ. ಅಧಿಕೃತವಾಗಿ ಈ ಪ್ರಕರಣಗಳನ್ನು ಕುರಿತು ಯಾವುದೇ ಅಧ್ಯಯನದ ವರದಿ ಬಂದಿಲ್ಲ. ಆದರೆ ಅನೌಪಚಾರಿಕವಾಗಿ ಅನ್ಅಫಿಷಿಯಲ್ ಆಗಿ ಈ ಒಂದು ರೋಗ ಏನಿದೆ ಅಷ್ಟು ತೀವ್ರ ಪ್ರಮಾಣದಲ್ಲಿ ಇಲ್ಲ. ಸೋಂಕಿತರಿಗೆ ಮೈಲ್ಡ್ ಸಿಂಪ್ಟಮ್ಸ್ ಕಂಡುಬಂದಿದೆ, ಯಾವುದೇ ಸಾವಿನ ಪ್ರಕರಣಗಳು ಬಂದಿಲ್ಲ ಅಂತೇಳಿ ಅನೌಪಚಾರಿಕವಾಗಿ ವರದಿ ಬಂದಿದೆ. ಭಾರತ ಸರ್ಕಾರಕ್ಕೆ ಪತ್ರ ಬರೆದು
ಎನ್ಸಿಬಿಎಸ್ ಪ್ರಯೋಗಾಲಯದ ವಿವರದ ವರದಿಯನ್ನು ಒದಗಿಸುವಂತೆ ನಾವು ಮನವಿ ಮಾಡ್ತಾ ಇದ್ದೀರಿ. ಈಗ ಈ ಎರಡು ಪ್ರಕರಣಗಳ ವರದಿ ವಿಶ್ಲೇಷಣೆ ಬಗ್ಗೆ ತಾಂತ್ರಿಕ ವರದಿ ಸದಸ್ಯರು ತಿಳಿಸಿದ್ದಾರೆ. ಆದಾಗ್ಯೂ ಕೂಡ ಇದರ ಬಗ್ಗೆ ಹೆಚ್ಚು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳುವಂಥದ್ದಕ್ಕೆ ಸೂಚನೆಯನ್ನು ಕೊಟ್ಟಿದ್ದೀರಿ. ವಿಮಾನ ನಿಲ್ದಾಣಗಳಲ್ಲಿ ಪರೀಕ್ಷೆ ನಡೆಸಿ ನೆಗೆಟಿವ್ ವರದಿ ಬಂದ ನಂತರವೇ ಅವರನ್ನು ಹೊರಗೆ ಬಿಡಲಾಗುವುದು. ಪ್ರಯಾಣಿಕರ ಅನುಕೂಲಕ್ಕೆ ಪರೀಕ್ಷಾ ಅಂತರಗಳನ್ನು ಹೆಚ್ಚು ಅಳವಡಿಸುವಂಥದ್ದಕ್ಕೆ ಸೂಚನೆಯನ್ನು ಕೊಟ್ಟಿದ್ದೀರಿ. ಅದರದ್ದು ಒಮಿಕ್ರಾನ್ ಜೊತೆಗೆ ಈಗಾಗಲೇ ಕಂಡುಬಂದಿರುವ ಡೆಲ್ಟಾ ವೈರಸ್ ಸೋಂಕಿನ ಕುರಿತು ಸಹ ಮುನ್ನೆಚ್ಚರಿಕೆ ವಹಿಸುವಂತೆ ಹೇಳಿದ್ದೀರಿ ಅವ್ರಿಗೂ. ಇನ್ನು ಮುಂದೆ ಸಿನಿಮಾ ಹಾಲ್ಗಳು, ಮಾಲ್ಗಳು, ಥಿಯೇಟರ್ಗಳು, ಎಕ್ಸ್ಪೆಷಲಿ ಸ್ಕೂಲ್ ಮಕ್ಕಳು, ಯಾವ್ಯಾವ ಮಕ್ಕಳು ಶಾಲೆಗೆ ಹೋಗ್ತಾರೆ ಅವರ ಪೇರೆಂಟ್ಸು ಕಂಪಲ್ಸರಿಯಾಗಿ ಎರಡು ವ್ಯಾಕ್ಸಿನೇಷನ್ ಆಗಿದ್ದರೆ ಮಾತ್ರ ಮಕ್ಕಳನ್ನು ಸ್ಕೂಲ್ಗೆ ಅಲೋ ಮಾಡೋಕ್ಕೆ ಇವತ್ತಿಂದ ಇದು ಕಂಪಲ್ಸರಿ ಮಾಡ್ತಾ ಇದ್ದೀರಿ, ಆದೇಶ ಮಾಡ್ತಾ ಇದ್ದೀರಿ. ಈಗ ಸಿನಿಮಾ ಮಾಲು ಮತ್ತು ಶಾಲೆಗಳು ಕಂಪಲ್ಸರಿಯಾಗಿ ಎರಡು ವ್ಯಾಕ್ಸಿನೇಷನ್ ಇದ್ದರೆ ಮಾತ್ರ ಅವರು ಅವಕಾಶ ಅಲ್ಲಿ. ಅದೇ ರೀತಿ ಇನ್ನು ಮುಂದೆ ಯಾವುದೇ ಶಾಲಾ ಕಾಲೇಜುಗಳಲ್ಲಿ ಯಾವುದೇ ಸಮಾರಂಭ ಮಾಡೋಕ್ಕೆ ಮಾಡಬಾರ್ದು. ಯಾಕೆಂದರೆ ಹೆಚ್ಚು ಈಗ ಕೇರಳದಿಂದ ಬಂದಂಥ ವಿದ್ಯಾರ್ಥಿಗಳೇನಿದ್ದಾರೆ ಅವರು ಶಾಲೆಗಳಲ್ಲಿ ಈ ಥರದ ಸಮಸ್ಯೆಗಳು ಕಾಣ್ತಾ ಇರೋದ್ರಿಂದ ಶಾಲೆಗಳಲ್ಲಿ ಇನ್ನು ಮುಂದೆ ಯಾವುದೇ ಸಭೆ ಸಮಾರಂಭಗಳಿಗೆ ಅವಕಾಶ ಮಾಡಬಾರ್ದು ಅಂತ. ಅದೇ ರೀತಿ ಮದುವೆಗಳು ಏನಿಗೂ ಸ್ಥಿಮಿತ ಆಗಿದೆ, ಸ್ವಲ್ಪ ಲೀನಿಯನ್ಸ್ ಕೊಟ್ಟಿದ್ರು, ಅದನ್ನು ಮತ್ತೆ 500 ಒಳಗಡೆ ಮದುವೆಗಳ ಸಮಾರಂಭಗಳನ್ನು ಮಾಡಬೇಕು, ಸ್ಟ್ರಿಕ್ಟಾಗಿ ಮಾಡಬೇಕು ಅಂತ ಕೊಡ್ತಾ ಇದ್ದೀರಿ. ಅದೇ ರೀತಿ ಪರೀಕ್ಷೆ ಏನು ಕೋವಿಡ್ ಪರೀಕ್ಷೆಗಳನ್ನು ಮಾಡ್ತಾ ಇದ್ರಿ, ಅದು 60,000 ಮಾಡ್ತಾ ಇದ್ರಿ. ಈಗ ಅದನ್ನು ಒಂದು ಪ್ರತಿದಿನ 1,00,000 ಟೆಸ್ಟ್ಗಳು ಮಾಡಬೇಕು ಅಂತೇಳಿ ಒಂದು ಹೆಲ್ತ್ ಡಿಪಾರ್ಟ್ಮೆಂಟ್ಗೆ ಸೂಚನೆಗಳನ್ನು ನಾವು ಕೊಟ್ಟಿದ್ದೀರಿ. ಅದೇ ರೀತಿ ಆರೋಗ್ಯ ಇಲಾಖೆಗೆ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ. ಕೋವಿಡ್ 2 ಟೈಮಲ್ಲಿ ಎರಡನೇ ಕೋವಿಡ್ ಸಂದರ್ಭದಲ್ಲಿ ಏನು ಆಕ್ಸಿಜನ್ ಬೆಡ್ಗಳನ್ನು ಮಾಡಿದ್ರಿ, ಕೋವಿಡ್ ಬೆಡ್ಗಳನ್ನು ಮಾಡಿದ್ರಿ, ಆಕ್ಸಿಜನ್ ಬೆಡ್ಗಳನ್ನು ಮಾಡಿದ್ರಿ, ICU ಬೆಡ್ಗಳನ್ನು ಮಾಡಿದ್ರಿ, ಅದನ್ನು ಮತ್ತೆ ಚಾಲು ಮಾಡುವಂಥದ್ದಕ್ಕೆ ಪರೀಕ್ಷೆಗಳನ್ನು ಮಾಡಬೇಕು. ಅದೇ ರೀತಿ ಆಕ್ಸಿಜನ್ ಪ್ಲ್ಯಾಂಟ್ಗಳನ್ನು ಕೆಲವು ಕಡೆ ಇನ್ಸ್ಟಾಲ್ ಆಗಿದೆ, ಅದನ್ನು ಸರ್ವಿಸ್ ಮಾಡಿ ಮತ್ತೆ ಅದನ್ನು ಸುಸ್ಥಿತಿಗೆ ತಂದು ರೆಡಿ ಮಾಡಿ ಸಜ್ಜುಗೊಳಿಸಿ ಇಟ್ಕೊಳ್ಬೇಕು ಅಂತ ಸೂಚನೆಯನ್ನು ಕೊಟ್ಟಿದ್ದೀರಿ. ಅದೇ ರೀತಿ ಆಕ್ಸಿಜನ್ ಜಾಲ ಸಾಗಾಣಿಕೆ ಲಭ್ಯತೆ ಇದ್ರ ಬಗ್ಗೆ ನಾವು ಹಿಂದೆ ಸಮಿತಿಯನ್ನು ಮಾಡಿದ್ರಿ ಪೊಲೀಸ್ ಅಧಿಕಾರಿಗಳ ನೇತೃತ್ವದಲ್ಲಿ, ಆ ಸಮಿತಿಯನ್ನು ಮತ್ತೆ ಚಾಲು ಮಾಡ್ತಾ ಇದ್ದೀರಿ. ಈಗ ಆ ಸಮಿತಿಗಳೆಲ್ಲ ಕೂಡ ಮತ್ತೆ ಚಾಲು ಮಾಡ್ತಾ ಇದ್ದೀರಿ, ಯಾರ್ಯಾರು ಹೆಡ್ ಮಾಡಿದ್ರಿ, ಯಾರ್ಯಾರು ಇನ್ಚಾರ್ಜ್ ಮಾಡಿದ್ರಿ ಅದನ್ನು ಮಾಡಿದ್ದೀರಿ. ಕಂಟ್ರೋಲ್ ರೂಮ್ ಇಡೀ ರಾಜ್ಯಾದ್ಯಂತ ಕಂಟ್ರೋಲ್ ರೂಮ್ ಏನಿತ್ತು ಅದು ನಿಂತಿತ್ತು, ಈಗ ಇಡೀ ರಾಜ್ಯದಲ್ಲಿ ಕಂಟ್ರೋಲ್ ರೂಮ್ ಮತ್ತೆ ಪ್ರಾರಂಭ ಆಗಿದೆ. ಬೆಂಗಳೂರು ಕಾರ್ಪೊರೇಷನ್ನಲ್ಲೂ ಕಂಟ್ರೋಲ್ ರೂಮ್ ಮತ್ತೆ ಪ್ರಾರಂಭ ಆಗಿ ಮಾಡೋಕ್ಕೆ ಸೂಚನೆಯನ್ನು ಕೊಟ್ಟಿದ್ದೀರಿ. ಅದಕ್ಕೆ ಬೇಕಾದಂಥ ಸಿಬ್ಬಂದಿ ವರ್ಗದವರನ್ನು ಕೂಡ ಹೈರ್ ಮಾಡೋಕ್ಕೆ ಅವರಿಗೆ ಅನುಮತಿಯನ್ನು ಕೊಟ್ಟಿದ್ದೀರಿ. ಮತ್ತು ಔಷಧಿಗಳು ಕಳೆದ ಬಾರಿ ಏನು ಔಷಧಿಯ ಸಮಸ್ಯೆಗಳು ಪ್ರಾರಂಭದಲ್ಲಿ ಉಂಟಾಯಿತು, ಈ ಬಾರಿ ಆ ಥರ ಔಷಧಿ ಸಮಸ್ಯೆ ಆಗಬಾರ್ದು. ಅದಕ್ಕೋಸ್ಕರ ಎಷ್ಟು ವ್ಯಾಕ್ಸಿನ್ ಬೇಕೋ ಅಷ್ಟು ವ್ಯಾಕ್ಸಿನ್ಗಳನ್ನು ತಯಾರು ಮಾಡಿ ಔಷಧಿಗಳನ್ನು ಪರ್ಚೇಸ್ ಮಾಡಿ ತೆಗೆದುಕೊಳ್ಬೇಕು ಅಂತ ಹೇಳಿದ್ದೀರಿ. ಅದೇ ರೀತಿ ಕೋವಿಡ್ಗೆ ಸಂಬಂಧಪಟ್ಟಂಥದ್ದು ಏನು ಶಾಂಗ್ರಿಲಾ ಹೋಟ್ಲಲ್ಲಿ ಮಾಧ್ಯಮದಲ್ಲೂ ವರದಿಯಾಗಿತ್ತು, ಅಲ್ಲಿ ಬಂದು ಅವರು ಹಾಗೆ ಹೋಗಿದ್ದಾರೆ, ಒಂದ್ಸರಿ ಅವರಿಗೆ ಪಾಸಿಟಿವ್ ಬಂದಿದೆ, ಮತ್ತೆ ಪರೀಕ್ಷೆಯಲ್ಲಿ ನೆಗೆಟಿವ್ ಬಂದಿದೆ. ಈ ಥರ ಏನು ಮಿಸ್ಹ್ಯಾಂಡಲ್ ಆಗಿದೆ, ಲ್ಯಾಬ್ಗಳಲ್ಲಿ ಅವರು ಸರಿ ಮಾಡಿದಾರ ಅಥವಾ ಅವ್ಯವಹಾರ ಮಾಡಿದಾರ, ಇದನ್ನು ತನಿಖೆ ಮಾಡೋಕ್ಕೆ ಪೊಲೀಸ್ ಕಮಿಷನರ್ ಅವರಿಗೆ ಸೂಚನೆ ಕೊಟ್ಟಿದ್ದೀರಿ. ಹೈಗ್ರೌಂಡ್ ಪೊಲೀಸ್ ಠಾಣೆಯಲ್ಲಿ ಕೇಸನ್ನು ದಾಖಲು ಮಾಡೋವಂಥದ್ದಕ್ಕೆ ಬೆಂಗಳೂರು ಮಹಾನಗರ ಪಾಲಿಕೆ ಕಮಿಷನರ್ ಅವರಿಗೆ ಸೂಚನೆಯನ್ನು ನಾವು ಕೊಟ್ಟಿದ್ದೀರಿ. ಅದೇ ರೀತಿ ಸ್ಟೇಟ್ ಲೆವೆಲ್ನಲ್ಲಿ ಸರ್ವೆಲೆನ್ಸ್ ಆಫೀಸರ್ ಶಿಲ್ಪಾ ನಾಗರಾಜ್ ಶಿಲ್ಪಾ ನಾಗರಾಜ್ ಅವ್ರನ್ನ ಸರ್ವೆಲೆನ್ಸ್ ಆಫೀಸರ್ ಆಗಿ ಇವತ್ತಿಂದ ನೇಮಕ ಮಾಡಿದ್ದೀರಿ. ಆಮೇಲೆ ಇದು ನಮ್ಮ ಬಿಲ್ ಟ್ಯಾರಿಫ್ ಇತ್ತಲ್ಲ, ಏರ್ಪೋರ್ಟ್ಗಳಲ್ಲಿ ಏನು RT-PCR ಟೆಸ್ಟ್ ಮಾಡುವಂಥದ್ದಕ್ಕೆ ನ್ಯಾಚುರಲ್ ಆಗಿ ಅದಕ್ಕೆ 500 ರುಪೀಸ್ ಇದೆ. ಸ್ಪೆಷಲ್ ಬೇಗ ಅಂದರೆ ಅದು 3-4 ಅವರ್ಸ್ ಏನೋ ಇದೆ, ಅದನ್ನು ಯಾರು ಬೇಕಾದರೂ ಆಪ್ಷನ್ ತೊಗೊಬೋದು. ಅದೇ ಸ್ಪೆಷಲ್ ಇರುವಂಥದ್ದಕ್ಕೆ
ಅದಕ್ಕೆ ಹೆಬೆಟ್ಗೆ 3,000 ಇದೆ, ಬೇರೆ ಬೇರೆ ರಾಜ್ಯದಲ್ಲಿ 4,500 ಇದೆ. ಹೈದರಾಬಾದು ಮತ್ತೆ ಮುಂಬೈ ದೆಲ್ಲಿಯಲ್ಲಿ ಸುಮಾರು 4,000 ಮೇಲೆ ಇದೆ, ನಮ್ಮಲ್ಲಿ 3,000 ಮಾತ್ರ ಮಾಡಿದಿರಿ. ಅದನ್ನ ಇನ್ನು ಮುಂದೆ ಯಾರೇ ಕೂಡ ಫ್ಲೈಟ್ ಬುಕ್ ಆಗಿ ಬೋರ್ಡಿಂಗ್ ಆದ ತಕ್ಷಣ ಆ ಬೋರ್ಡಿಂಗ್ ಆದಾಗೇನೆ ಅವರು ಇಲ್ಲಿನ ಅಮೌಂಟ್ ಅನ್ನ ದುಡ್ಡನ್ನ ಕಟ್ಟಿ ಅದರ ಟೈಮಿಂಗ್ಸು ಎಷ್ಟು ಟೈಮ್ ಆಗುತ್ತೆ ಡಿಲೇ ಆಗುತ್ತಾ ಎಲ್ಲ ಎವ್ರಿಥಿಂಗ್ ಅದರಲ್ಲೇ ಬಂದ್ಬಿಡುತ್ತೆ. ಆ ತರದ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದಿರಿ. ಹೌದು, ಮನೆ ಕಳ್ಸಲ್ಲ, ಅಲ್ಲೇ ಅವರು ಪರೀಕ್ಷೆ ಆದ್ಮೇಲೆ ರಿಪೋರ್ಟ್ ಬಂದ್ಮೇಲೆ ನಾವು ಅದನ್ನ ಕ್ರಮ ತಾಯ್ತು. ಹೌದು, ಬಿಡುಗಡೆ ಮಾಡ್ತೀರಿ. ಈಗ ಸದ್ಯಕ್ಕೆ ಏನು ಬಿಡುಗಡೆ ಮಾಡಲ್ಲ. ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಮಾಡಿದ್ರೆ ಅದರ ನ್ಯೂ ಇಯರ್ ಬಗ್ಗೆ ನೋಡಿ, ಮುಂದೆ ನೋಡಿ ತೀರ್ಮಾನ ತೆಗೆದುಕೊಳ್ಳೋಣ ಅಂತ ಹೇಳಿದ್ದಾರೆ. ಜೋರಾಗಿ ಕೇಳಿಸ್ತಾ ಇಲ್ಲ, ಒಬ್ಬೊಬ್ರು ಒಬ್ಬರು ತಾಳಪ್ಪ ಒಬ್ಬರು. ಇದು ಶಾಲೆಗಳಲ್ಲಿ ಹೆಚ್ಚು ಕಂಡು ಬರ್ತಾ ಇರೋದ್ರಿಂದ ಶಾಲೆಗಳಲ್ಲಿ ಇದನ್ನ ಮೊದಲು ತಂದಿದ್ದೀರಿ. ನೆಕ್ಸ್ಟ್ ಬೆಳಗಾವಿ ಅಧಿವೇಶನ ನಡೆಯುತ್ತೆ, ಅದನ್ನ ಯಾವುದೇ ಕಾರಣಕ್ಕೂ ನಿಲ್ಸುವಂತ ಪ್ರಶ್ನೆ ಇಲ್ಲ ಅಂತ ಹೇಳಿದ್ದಾರೆ. ಬೆಳಗಾವಿ ಅಧಿವೇಶನ, ಅದಕ್ಕೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನಾವು ಮಾಡ್ತೀರಿ. ಇವತ್ತು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀನಿ, ಮಿಸ್ಸಿಂಗ್ ಅಂತ ಮಾಧ್ಯಮದಲ್ಲೂ ಬಂದಿದೆ 10 ಮೆಂಬರ್ಸ್. ಇವತ್ತು ರಾತ್ರಿ ಒಳಗಡೆ ಅವರೆಲ್ಲೇ ಇದ್ರು ಕೂಡ ಅದನ್ನ ಅವ್ರನ್ನ ಕಂಡಿಡಿದು ಅವ್ರನ್ನ ಪರೀಕ್ಷೆಗೆ ಒಳಪಡಿಸಬೇಕು ಅಂತ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೀನಿ. ಇಲ್ಲ, ಅಲ್ವಾ, ಏರ್ಪೋರ್ಟ್ ಅಲ್ಲಿ ಟೆಸ್ಟ್ ಇಸ್ ಕಂಪಲ್ಸರಿ, ಮನೆಗೆ ಹೋಗ್ಬೋದು. ಒನ್ ಇಂಟರ್ನ್ಯಾಷನಲ್ ಮಾತ್ರ, ಇಂಟರ್ನ್ಯಾಷನಲ್ ಮಾತ್ರ. ಮಹಾರಾಷ್ಟ್ರ ಕೇರಳಕ್ಕೆ ಬಾರ್ಡರ್ ಪೋಸ್ಟ್ ಇಲ್ಲ, ಅದಕ್ಕಿಲ್ಲ. ಆರ್ಟಿಫಿಷಿಯಲ್ ನೆಗೆಟಿವ್ ಟುಡೇ ಮೀಟಿಂಗ್ ಎಲ್ಲ ಸಪರೇಟ್ ಆಗಿ ನಿಮ್ದೇ ತಗೊಂಡು ಕೊಟ್ಬಿಡ್ತೀನಿ. ಹೆಲ್ಡ್ ಬೈ ಅವರ್ CM. ಮೆನಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ ವಾಸ್ ಟುಡೇ ವಿ ಅನೌನ್ಸ್. ದ ಟ್ರಾವೆಲರ್ಸ್ ಆಫ್ ಇಂಟರ್ನ್ಯಾಷನಲ್ ಫ್ಲೈಟ್. ಆಯ್ತು, ಸರ್ಕಾರ ಏನ್ ತೀರ್ಮಾನ ಕೈಗೊಂಡಿದೆ ಅನ್ನೋದ್ರ ಬಗ್ಗೆ ಆರ್ ಅಶೋಕರು ಅಲ್ಲಿ ಮಾಧ್ಯಮಗಳಿಗೆ ಮಾಹಿತಿಯನ್ನ ಕೊಟ್ಟರು. ಸಿನಿಮಾ ಮಾಲ್ಗೆ ಹೋಗ್ಬೇಕು ಅಂತಂದ್ರೆ 2 ಡೋಸ್ ಲಸಿಕೆ ಕಡ್ಡಾಯವಾಗಿ ಹಾಕೊಂಡಿರ್ಬೇಕು. ಮದುವೆಗೆ 500 ಜನ ಮಿತಿಯನ್ನ ಹೇರಿದೆ ಸರ್ಕಾರ. ಅದ್ರ ಜೊತೆಯಲ್ಲಿ ಶಾಲಾ ಮತ್ತೆ ಕಾಲೇಜ್ಗಳಿಗೆ ಮಕ್ಕಳನ್ನ ಕಳಿಸ್ಬೇಕು ಅಂತಂದ್ರೆ ಪೋಷಕರು ಕೂಡ 2 ಡೋಸ್ ವ್ಯಾಕ್ಸಿನ್ ಅನ್ನ ಹಾಕಿಸ್ಕೊಂಡಿರ್ಬೇಕು. ಸಭೆ ಸಮಾರಂಭ ಯಾವುದೇ ಕಾರ್ಯಕ್ರಮ ಇರಲಿ ಅಲ್ಲಿ 500 ಜನರಿಗಷ್ಟೇ ಅವಕಾಶ ಇರುತ್ತೆ. ಅದ್ರ ಜೊತೆಯಲ್ಲಿ ನೀವು ವ್ಯಾಕ್ಸಿನೇಷನ್ ಹಾಕಿಸ್ಕೊಂಡಿರ್ತೀರಲ್ಲ ಅಂತವ್ರಿಗೆ ಮಾತ್ರ ಅವಕಾಶ ಹೊರಗಡೆ ಹೋಗೋದಕ್ಕೆ. ಇಂಥ ಜನಸಂದಣಿ ಇರುವಂತ ಪ್ರದೇಶಗಳಲ್ಲಿ ನೀವು ಅಟೆಂಡ್ ಆಗಬೇಕು ಅಂತಂದ್ರೆ 2 ಡೋಸ್ ಲಸಿಕೆ ಹಾಕಿಸ್ಕೊಂಡಿರ್ಬೇಕಾಗುತ್ತೆ. ಇನ್ನು ಆಕ್ಸಿಜನ್ ಪ್ಲಾಂಟ್ಗಳು ಎಲ್ಲ ಆಸ್ಪತ್ರೆಗಳಲ್ಲಿ ಕಡ್ಡಾಯವಾಗಿರಬೇಕು. ಆಕ್ಸಿಜನ್ ಲಭ್ಯತೆ ಮತ್ತೆ ಸಾಗಾಟಕ್ಕಾಗಿ ಸಮಿತಿ ಕೆಲಸವನ್ನ ಮಾಡುತ್ತೆ. ಯಾಕಂದ್ರೆ ಈ ಸೆಕೆಂಡ್ ವೇವ್ ಟೈಮಲ್ಲಿ ನಾವು ನೋಡಿದ್ವಿ, ಆಕ್ಸಿಜನ್ ಸಿಗದೆ ಬೆಡ್ ವ್ಯವಸ್ಥೆ ಸರಿಯಾಗಿ ಆಗದೆ ಎಷ್ಟೋ ಜನ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಅಂತ ಸಮಸ್ಯೆಗಳು ಈ ಬಾರಿ ಆಗಬಾರದು. ಹಾಗಾಗಿ ಸಾಕಷ್ಟು ಪಾಠವನ್ನ ಜನರು ಕಲ್ತಿದ್ದಾರೆ, ಸರ್ಕಾರ ಕಲ್ತಿರೋದ್ರಿಂದ ಒಂದಿಷ್ಟು ಮುಂಜಾಗ್ರತಾ ಕ್ರಮಗಳನ್ನ ಈಗ ಸರ್ಕಾರ ಕೈಗೊಳ್ತಾ ಇದೆ. ಇನ್ನು ಏರ್ಪೋರ್ಟ್ಗಳಲ್ಲಿ ಸಾಮಾನ್ಯ ಪರೀಕ್ಷೆಗೆ ಈಗ 500 ರೂಪಾಯಿ ನಿಗದಿ ಇದೆ. ತುರ್ತಾಗಿ ಅಂದ್ರೆ ನಮಗೆ ರಿಪೋರ್ಟ್ ಬೇಗ ಬೇಕು ಅಂತಂದ್ರೆ 3,000 ರೂಪಾಯಿ ಕಟ್ಟಬೇಕಾಗುತ್ತೆ. ಜನ ಇದ್ರ ಬಗ್ಗೆನೂ ತುಂಬಾ ಆರೋಪ ಮಾಡ್ತಾ ಇದ್ರು, ಅದನ್ನ ಸ್ವಲ್ಪ ಕಡಿಮೆ ಮಾಡ್ಬೇಕಾಗತ್ತೆ ಆ ರೇಟ್ ಅನ್ನ. ನಮಗೆ ಫ್ಲೈಟ್ ಟಿಕೆಟ್ಗೆ ನಾವು ಜಾಸ್ತಿ ದುಡ್ಡು ಆಲ್ರೆಡಿ ಕೊಟ್ಬಿಟ್ಟಿರ್ತೀವಿ, ಮತ್ತಿವ್ರು 3,000 ರೂಪಾಯಿ ಪರ್ ಹೆಡ್ ಅಂತ ಮಾಡ್ಬಿಟ್ರೆ ಒಂದು 10 ಜನ ಟ್ರಾವೆಲ್ ಮಾಡಿದ್ರೆ ಅದಕ್ಕೆ ದುಡ್ಡು ವೇಸ್ಟ್ ಆಗ್ಬಿಡುತ್ತೆ. ಮಾಡಿಸಲ್ಲ ಅಂತ ಹೇಳ್ತಾ ಇಲ್ಲ, ಟೆಸ್ಟ್ ಮಾಡಿಸ್ಕೊಳ್ತೀವಿ, ಆದ್ರೆ ಏರ್ಪೋರ್ಟ್ ನಲ್ಲಿ ಸ್ವಲ್ಪ ರೇಟ್ ಕಡಿಮೆ ಮಾಡ್ಲಿ ಅಂತ ಜನ ಡಿಮ್ಯಾಂಡ್ ಮಾಡ್ತಾ ಇದ್ರು. ಈಗ ತುರ್ತಾಗಿ ನಿಮಗೆ ರಿಪೋರ್ಟ್ ಬೇಕು ಅಂತಂದ್ರೆ 3,000 ರೂಪಾಯಿ ಕೊಡಬೇಕು. ನಾರ್ಮಲ್ ಟೆಸ್ಟ್ ಅಂದ್ರೆ 500 ರೂಪಾಯಿ ಆಗುತ್ತೆ. ಇನ್ನು ಬೆಳಗಾವಿ ಅಧಿವೇಶನ ಆಗುತ್ತೆ,
ಅಧಿವೇಶನಕ್ಕಾಗಿ ಪ್ರತ್ಯೇಕ ಕೊರೋನಾ ಮಾರ್ಗಸೂಚಿಯನ್ನು ಇನ್ನೊಂದು ಸ್ವಲ್ಪ ದಿನದಲ್ಲಿ ರಿಲೀಸ್ ಮಾಡುತ್ತೆ ಸರ್ಕಾರ ಅನ್ನೋ ಬಗ್ಗೆ ಆರ್ ಅಶೋಕ್ ಅವರು ಮಾಹಿತಿ ಕೊಟ್ಟರು. ಅಂದ್ರೆ ಅಧಿವೇಶನ ಅಂತೂ ನಿಲ್ಸಲ್ಲ ಯಾವುದೇ ಕಾರಣಕ್ಕೂ ಅಂತ ಹೇಳ್ತಾ ಇದ್ರು. ಇನ್ನು ಶಾಲಾ ಕಾಲೇಜುಗಳಲ್ಲಿ ಕಾರ್ಯಕ್ರಮಗಳನ್ನ ಮಾಡಬಾರದು, ಯಾಕಂದ್ರೆ ಈಗ ಕೇರಳದಿಂದ ವಿದ್ಯಾರ್ಥಿಗಳು ಯಾರೆಲ್ಲ ಬರ್ತಾ ಇದ್ದಾರೆ ಅವರಲ್ಲಿ ಕಾಣಿಸ್ಕೊಳ್ತಾ ಇದೆ, ಮತ್ತೆ ಶಾಲಾ ಕಾಲೇಜುಗಳಲ್ಲಿ ಸಿಬ್ಬಂದಿ ಇರ್ಬೋದು ವಿದ್ಯಾರ್ಥಿಗಳಲ್ಲೂ ಒಂದು ಆತಂಕ ಇದೆ. ಹಾಗಾಗಿ ಶಾಲಾ ಕಾಲೇಜುಗಳಲ್ಲಿ ಗೈಡ್ಲೈನ್ಸ್ ಫಾಲೋ ಮಾಡಬೇಕು, ಪೋಷಕರು ಎರಡು ಡೋಸ್ ವ್ಯಾಕ್ಸಿನ್ ಹಾಕಿಸ್ಕೊಂಡಿರ್ಬೇಕು, ಮತ್ತೆ ಶಾಲಾ ಕಾಲೇಜಲ್ಲಿ ಯಾವುದೇ ಕಾರ್ಯಕ್ರಮ ಮಾಡಂಗಿಲ್ಲ. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ಆಸ್ತ ಪ್ರಾಪರ್ಟೀಸ್ ನ್ಯೂಸ್ 18 ಕನ್ನಡ ಪ್ರಾಪರ್ಟಿ ಉತ್ಸವ ನಾಲ್ಕು ಯಶಸ್ವಿ ಎಕ್ಸ್ಪೋ ಬಳಿಕ ಐದನೇ ಆವೃತ್ತಿ ನಿಮ್ಮ ವಿಜಯನಗರದಲ್ಲಿ. ಇದೇ ಡಿಸೆಂಬರ್ 4 ಮತ್ತು 5 ರಂದು ಸ್ಥಳ ಬಿಜಿಎಸ್ ಗ್ರೌಂಡ್, ಹೊಸಹಳ್ಳಿ ಮೆಟ್ರೋ ಸ್ಟೇಷನ್, ವಿಜಯನಗರ, ಬೆಂಗಳೂರು. ಪ್ರವೇಶ ಉಚಿತ. ಬಿಜೆಪಿ ಈಗ ಮನೆಯೊಂದು ಮೂರು ಬಾಗಿಲು, ನಮ್ದು ಕೆಡೇರ್ ಬೇಸ್ಡ್ ಪಾರ್ಟಿ. ನಾನೇ ಬೇರೆ, ನನ್ನ ಸ್ಟೈಲು ಬೇರೆ ಅನ್ನೋದಕ್ಕೆ ಯಾವುದೂ ಇಲ್ಲ. ಬೆಂಗಳೂರು ಉಸ್ತುವಾರಿ ಅಶ್ವಥ್ ನಾರಾಯಣ ಅವರು ಏನು ರೇಸಿನ ಹಿಂದೆ ಸರಿದಾರ? ಈ ರೀತಿ ಬೇರೆ ಯಾವುದೋ ಪಕ್ಷದಲ್ಲಿ ನೀವು ನೋಡ್ಲಿಕ್ಕೆ ಸಾಧ್ಯವಿದೆಯಾ? ಕೌಶಲ್ಯಾಭಿವೃದ್ಧಿ ಇಲಾಖೆ ನೀರಿಲ್ಲದ ಬಾವಿ, ಈಗ ನಿಜವಾಗೂ ಬಾವಿ ಬತ್ತಿದೆಯಾ? ಈ ದೇಶದಲ್ಲಿ ಒಂದಾದರೆ ಇಡೀ ಕರ್ನಾಟಕನೇ ಒಂದು ಇದೆ ಸರ್. ಬೊಮ್ಮಾಯಿ ಅವರು ಕಾಂಪ್ರಮೈಸ್ಡ್ ಕ್ಯಾಂಡಿಡೇಟ್. ವ್ಯಕ್ತಿ, ಪಕ್ಷ, ಸಂಘಟನೆ, ಸರ್ಕಾರ ಇದು ಕೂಡ ಪರಿಣಾಮ ಬೀರಿರುತ್ತೆ. ಹಿಂದೆ ಅಮಿತ್ ಶಾ ಅವರು ಹೇಳಿದ್ರು ಮುಖ್ಯಮಂತ್ರಿ ಇದ್ದಾರೆ ಅವ್ರ ನೇತೃತ್ವದಲ್ಲಿ ನಾವು ಮುಂದಿನ ಚುನಾವಣೆ ಹೋಗ್ತೀವಿ ಅಂತ. 15-16 ತಿಂಗಳಲ್ಲಿ ಕಾವೇರಿಯಲ್ಲೂ ಬಹಳ ನೀರು ಹರಿದಿರುತ್ತೆ, ಕೃಷ್ಣೆಯಲ್ಲೂ ಬಹಳ ನೀರು ಹರಿದಿರುತ್ತೆ. ಮೀಸಲಾತಿ ಅನ್ನೋದು ಒಂದು ಜೇನುಗೂಡಿದ್ದಾಗೆ, ಒಂದ್ಸರಿ ಅದಕ್ಕೆ ಕೈ ಹಾಕಿದ್ರೆ ಎಲ್ಲರನ್ನೂ ಮುತ್ತುಕೊಳ್ಳುತ್ತೆ. ಶ್ರೀಮಂತರಿಗೆ ನೀವು ಮೀಸಲಾತಿ ಕೊಟ್ಟಿದ ಮೇಲೆ ಮೂಲತಃ ಕೃಷಿ ಕಾರ್ಮಿಕರು, ಇವ್ರಿಗೆ ಯಾಕೆ ಕೊಡಬಾರ್ದು? ಮೀಸಲಾತಿ ಕೊಟ್ಟರೆ ಅಥವಾ ಅವ್ರು ಹೋರಾಟ ಮಾಡ್ತಾ ಇದ್ರೆ ಅದನ್ನ ಅಡ್ಡಿಪಡಿಸಲಿಕ್ಕೆ ವಿಜೇಂದ್ರ ಅವರು ಯಾರು? ಸ್ವತಃ ವಿಜೇಂದ್ರ ಅವರು ಸಹ ಮಿಸ್ಗೈಡ್ ಮಾಡೋ ಪ್ರಯತ್ನ ಮಾಡಿದ್ರು. ಕಾಂಗ್ರೆಸ್ ಪಕ್ಷ ನಿಮ್ಮ ಆಶೋತ್ತರಗಳನ್ನು ಈಡೇರಿಸುವಂತ ಒಂದು ಸ್ಪಷ್ಟ ಭರವಸೆಯನ್ನು ಕೊಟ್ಟರೆ ನಿಮ್ಮ ಸಮುದಾಯ ಆ ಕಡೆ ಹೋಗುತ್ತಾ ಬಿಜೆಪಿನ ಬಿಟ್ಟು? ಭಾರತೀಯ ಜನತಾ ಪಕ್ಷದಲ್ಲಿ ಒಂದು ಸತ್ಯ ಗೊತ್ತಾಗಿದೆ, ಸತ್ಯ ಗೊತ್ತಾಗಿದೆ. ಪೊಲೀಸ್ ಇಲಾಖೆಯಲ್ಲಿ ವರ್ಗಾವಣೆ ದಂಧೆ ಸಿಕ್ಕಾಪಟ್ಟೆ ನಡೀತಾ ಇದೆ. ಮತಾಂತರ ಕಾಯ್ದೆಯನ್ನ ಜಾರಿಗೆ ತರಲಿಕ್ಕೆ ಸಿದ್ಧತೆ ನಡೆಸಿದೆ. ಲವ್ ಜಿಹಾದ್ ನಿಷೇಧ, ನಿಮ್ಮ ಬಿಜೆಪಿ ಕೆಲವು ಶಾಸಕರುಗಳೇ ಒತ್ತಾಯ ಮಾಡ್ತಾ ಇದ್ದಾರೆ. ರಾಜ್ಯದಲ್ಲಿ ನೈತಿಕ ಪೊಲೀಸ್ಗೆ ಸರ್ಕಾರವೇ ಒಂದು ರೀತಿಯಲ್ಲಿ ಪ್ರಚೋದನೆ ಕೊಡ್ತಾ ಇದೆಯಾ? ಬೆಳಗಾವಿ ಗಡಿ ವಿವಾದ ಬಂದಾಗ, ಹೊಗೆನಕಲ್ ವಿವಾದ ಬಂದಾಗ ಬಿಜೆಪಿಯವರು ಅಥವಾ ನಮ್ಮ ಸರ್ಕಾರ ಒಂಥರ ಸಾಫ್ಟ್ ಆಗಿರುತ್ತೆ. ಸರೋಜಿನಿ ಮಹಿಷಿ ವರದಿ ಸುಮಾರು ದಶಕಗಳ ಕಾಲ ಆಗಿಹೋಯಿತು, ಧೂಳಿನಿಂದ ಕೂತಿದೆ. 100 ಎಕರೆ ಜಮೀನನ್ನು ಅದು ಒಂದು RSS ಮೂಲದ ಸಂಸ್ಥೆಗೆ ಕೊಟ್ಟಿದ್ದೀರಿ ಅನ್ನೋ ಗಂಭೀರ ಆರೋಪ ವಿಧಾನಸಭೆಯಲ್ಲೇ ಪ್ರತಿಪಕ್ಷದ ನಾಯಕರು ಮಾಡಿದರು. ಬೆಂಗಳೂರು ನಾಯಕತ್ವಕ್ಕೆ ಸಂಬಂಧಪಟ್ಟಂಗೆ ಅಶ್ವಥ್ ನಾರಾಯಣ ಅವರು ಏನು ರೇಸಿಂದ ಹಿಂದೆ ಸರಿದಿದ್ದಾರಾ? ಇತ್ತೀಚೆಗೆ ಅಶ್ವಥ್ ನಾರಾಯಣ ಅವರು ನಿರ್ಲಿಪ್ತರಾಗಿದ್ದಾರೆ. ತ್ರಿಭಾಷಾ ಸೂತ್ರ ಅಂತ ಹೇಳಿದೆ NEPಯಲ್ಲಿ, ಅದು ಇನ್ಡೈರೆಕ್ಟ್ ಆಗಿ ಹಿಂದಿ ಹೇರಿಕೆ. ಕೌಶಲ್ಯಾಭಿವೃದ್ಧಿ ಇಲಾಖೆ ನೀರಿಲ್ಲದ ಬಾಂಧ, ನೀರಿಲ್ಲದ ಬಾಂಧ. ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿ ಯಾವುದೇ ಚರ್ಚೆ ಇಲ್ಲದೆ ನೀವು ಒಪ್ಪಿಗೆ ಕೊಟ್ಟಿರೋದಕ್ಕೆ ಕೆಲವೊಂದು ಅನುಮಾನಗಳು ಉಟ್ಕೊಂಡಿರೋದು. ರಾಜಕೀಯತೆ ಮತ್ತು ಜಾತೀಯತೆ ನೀತಿ. ಕನ್ನಡ ಸಾಹಿತ್ಯ ಪರಿಷತ್ತು ಸಾಹಿತಿಗಳ ಪರಿಷತ್ತಲ್ಲ. ನಮ್ಮತನವನ್ನು ಹೇಗೆ ಉಳಿಸೋದು ಬೆಳೆಸೋದು? ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರನ್ನ ಯಾವಾಗ ಬೇಕಾದಾಗ ಸರ್ಕಾರ ತೆಗಿಬಹುದು, ನನ್ನನ್ನು ಆಕ್ರಮ ಮಾಡಬೇಕಾಗುತ್ತೆ. ಆದರೆ ನೀವು ಸರ್ಕಾರದ ಜೊತೆಗೇನೆ ಕೆಲಸ ಮಾಡಬೇಕಾಗತ್ತೆ. ನನ್ನ ಅಧ್ಯಕ್ಷರು ಕಾನೂನು ಮೆಟ್ಟಿಲನ್ನು ಹತ್ತಿಲ್ಲ, ಆದರೆ ನಾನು ಹತ್ತೋದಕ್ಕೆ ಹಿಂಜರಿಯೋದಿಲ್ಲ. ಆಸ್ತ ಪ್ರಾಪರ್ಟೀಸ್ ನ್ಯೂಸ್ 18 ಕನ್ನಡ ಪ್ರಾಪರ್ಟಿ ಉತ್ಸವ ನಾಲ್ಕು ಯಶಸ್ವಿ ಎಕ್ಸ್ಪೋ ಬಳಿಕ ಐದನೇ ಆವೃತ್ತಿ ನಿಮ್ಮ ವಿಜಯನಗರದಲ್ಲಿ. ಇದೇ ಡಿಸೆಂಬರ್ 4 ಮತ್ತು 5 ರಂದು ಸ್ಥಳ ಬಿಜಿಎಸ್ ಗ್ರೌಂಡ್, ಹೊಸಹಳ್ಳಿ ಮೆಟ್ರೋ ಸ್ಟೇಷನ್, ವಿಜಯನಗರ, ಬೆಂಗಳೂರು. ಪ್ರವೇಶ ಉಚಿತ. ತೊಲಗಿಲ್ಲ ಕೊರೋನಾ, ಜೀವ ಜೋಪಾನ. ಒಂದು ಡೋಸ್ ಸಾಕಾಗಲ್ಲ, ಬೇಕೇ ಬೇಕು ಎರಡನೇ ಡೋಸ್. ತಪ್ಪದೆ ಹಾಕಿಸಿಕೊಳ್ಳಿ ಎರಡನೇ ಡೋಸ್ ವ್ಯಾಕ್ಸಿನ್. ಆಪ್ತ ರಕ್ಷಕ 2. ನ್ಯೂಸ್ 18 ಕನ್ನಡ ಅಭಿಯಾನ. ಆಸ್ತ ಪ್ರಾಪರ್ಟೀಸ್ ನ್ಯೂಸ್ 18 ಕನ್ನಡ ಪ್ರಾಪರ್ಟಿ ಉತ್ಸವ ನಾಲ್ಕು ಯಶಸ್ವಿ ಎಕ್ಸ್ಪೋ ಬಳಿಕ ಐದನೇ
ಒಮಿಕ್ರಾನ್ ವೈರಸ್ಗೆ ಬ್ರೇಕ್ ಹಾಕೋ ನಿಟ್ಟಿನಲ್ಲಿ ಸರ್ಕಾರ ಒಂದಿಷ್ಟು ಕ್ರಮಗಳನ್ನು ಈಗ ಕೈಗೊಂಡಿದೆ. ಸಭೆ ಆದ್ಮೇಲೆ ಆರ್ ಅಶೋಕ್ ಅವರು ಮಾಹಿತಿಯನ್ನು ಕೊಡ್ತಾ ಇದ್ರು, ಈಗಲೂ ಕೊಡ್ತಾ ಇದ್ದಾರೆ ನೋಡೋಣ. ಈಗ ಅದನ್ನು ಕೂಡ ಯಾರಿಗೆ ಅವ್ರಿಗೆ ಕಾಂಟ್ಯಾಕ್ಟ್ ಇದೆ, ಅವ್ರಿಗೆ ಯಾವ ಜೊತೆ ಅವರು ಓಡಾಡಿದ್ದಾರೆ, ಹೇಗೆ ಬಂತು ಅನ್ನೋದು ಕೂಡ ಈಗ ನಮ್ಮ ಅಧಿಕಾರಿಗಳು ಪರೀಕ್ಷೆ ಮಾಡ್ತಾ ಇದ್ದಾರೆ, ಟ್ರೇಸ್ ಮಾಡ್ತಾ ಇದ್ದಾರೆ. ಅದು ಗೊತ್ತಾದ ತಕ್ಷಣ ನಾನು ನಿಮಗೆ ಮಾಹಿತಿ ಕೊಡ್ತೀನಿ. ಧನ್ಯವಾದ. ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಇವತ್ತು ಒಮಿಕ್ರಾನ್ ರೂಪಾಂತರ ವೈರಸ್ನಿಂದ ಕೋವಿಡ್ನ ಸೋಂಕು ಬೆಂಗಳೂರಲ್ಲಿ ಪತ್ತೆಯಾಗಿರೋದ್ರಿಂದ ಇವತ್ತು ಕೋವಿಡ್ಗೆ ಸಂಬಂಧಪಟ್ಟಂಥ ಮಂತ್ರಿಗಳು ಮತ್ತು ಅಧಿಕಾರಿಗಳು ಮತ್ತು ಎಕ್ಸ್ಪರ್ಟ್ಸ್ನೂ ಕೂಡ ಈ ಸಭೆಗೆ ಕರೆದಿದ್ರಿ. ಭಾಳಷ್ಟು ಚರ್ಚೆಗಳಾಗಿದೆ. ಒಮಿಕ್ರಾನ್ ರೂಪಾಂತರ ತಳಿ ವೈರಸ್ ಎರಡು ಪ್ರಕರಣಗಳು ರಾಜ್ಯದಲ್ಲಿ ಪತ್ತೆಯಾಗಿದೆ. ಇಡೀ ವಿಶ್ವದಲ್ಲಿ ಸುಮಾರು 400 ಮುಖ್ಯಮಂತ್ರಿ ಒಮಿಕ್ರಾನ್ ರೂಪಾಂತರ ತಳಿ ವೈರಸ್ ಎರಡು ಪ್ರಕರಣಗಳು ರಾಜ್ಯದಲ್ಲಿ ಪತ್ತೆಯಾಗಿದೆ. ಇಡೀ ವಿಶ್ವದಲ್ಲಿ ಸುಮಾರು 400 ಪ್ರಕರಣಗಳು ಇಡೀ ವಿಶ್ವದಲ್ಲಿ ವರದಿಯಾಗಿದೆ. ಅಧಿಕೃತವಾಗಿ ಈ ಪ್ರಕರಣಗಳನ್ನು ಕುರಿತು ಯಾವುದೇ ಅಧ್ಯಯನದ ವರದಿ ಬಂದಿಲ್ಲ. ಆದರೆ ಅನೌಪಚಾರಿಕವಾಗಿ ಅನ್ಅಫಿಷಿಯಲ್ ಆಗಿ ಈ ಒಂದು ರೋಗ ಏನಿದೆ ಅಷ್ಟು ತೀವ್ರ ಪ್ರಮಾಣದಲ್ಲಿ ಇಲ್ಲ. ಸೋಂಕಿತರಿಗೆ ಮೈಲ್ಡ್ ಸಿಂಪ್ಟಮ್ಸ್ ಕಂಡುಬಂದಿದೆ, ಯಾವುದೇ ಸಾವಿನ ಪ್ರಕರಣಗಳು ಬಂದಿಲ್ಲ ಅಂತೇಳಿ ಅನೌಪಚಾರಿಕವಾಗಿ ವರದಿ ಬಂದಿದೆ. ಭಾರತ ಸರ್ಕಾರಕ್ಕೆ ಪತ್ರ ಬರೆದು NCBS ಪ್ರಯೋಗಾಲಯದ ವಿವರದ ವರದಿಯನ್ನು ಒದಗಿಸುವಂತೆ ನಾವು ಮನವಿ ಮಾಡ್ತಾ ಇದ್ದೀರಿ. ಈಗ ಈ ಎರಡು ಪ್ರಕರಣಗಳ ವರದಿ ವಿಶ್ಲೇಷಣೆ ಬಗ್ಗೆ ತಾಂತ್ರಿಕ ವರದಿ ಸದಸ್ಯರು ತಿಳಿಸಿದ್ದಾರೆ. ಆದಾಗ್ಯೂ ಕೂಡ ಇದರ ಬಗ್ಗೆ ಹೆಚ್ಚು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳುವಂಥದ್ದಕ್ಕೆ ಸೂಚನೆಯನ್ನು ಕೊಟ್ಟಿದ್ದೀರಿ. ಒಮಿಕ್ರಾನ್ ಇನ್ನು ಮುಂದೆ ಸಿನಿಮಾ ಹಾಲ್ಗಳು, ಮಾಲ್ಗಳು, ಥಿಯೇಟರ್ಗಳು, ಎಕ್ಸ್ಪೆಷಲಿ ಸ್ಕೂಲ್ ಮಕ್ಕಳು, ಯಾವ್ಯಾವ ಮಕ್ಕಳು ಶಾಲೆಗೆ ಹೋಗ್ತಾರೆ ಅವರ ಪೇರೆಂಟ್ಸು ಕಂಪಲ್ಸರಿಯಾಗಿ ಎರಡು ವ್ಯಾಕ್ಸಿನೇಷನ್ ಆಗಿದ್ದರೆ ಮಾತ್ರ ಮಕ್ಕಳನ್ನು ಸ್ಕೂಲ್ಗೆ ಅಲೋ ಮಾಡೋಕ್ಕೆ ಇವತ್ತಿಂದ ಇದು ಕಂಪಲ್ಸರಿ ಮಾಡ್ತಾಯಿದ್ದೀರಿ, ಆದೇಶ ಮಾಡ್ತಾಯಿದ್ರಿ. ಈಗ ಸಿನಿಮಾ ಮಾಲು ಮತ್ತು ಶಾಲೆಗಳು ಕಂಪಲ್ಸರಿಯಾಗಿ ಎರಡು ವ್ಯಾಕ್ಸಿನೇಷನ್ ಇದ್ದರೆ ಮಾತ್ರ ಅವರು ಅವಕಾಶ ಅಲ್ಲಿ. ಇನ್ನು ಮುಂದೆ ಸಿನಿಮಾ ಹಾಲ್ಗಳು, ಮಾಲ್ಗಳು, ಇನ್ನು ಮುಂದೆ ಯಾವುದೇ ಶಾಲಾ ಕಾಲೇಜುಗಳಲ್ಲಿ ಯಾವುದೇ ಸಮಾರಂಭ ಮಾಡೋಕ್ಕೆ ಮಾಡಬಾರ್ದು. ಯಾಕೆಂದರೆ ಹೆಚ್ಚು ಈಗ ಕೇರಳದಿಂದ ಬಂದಂಥ ವಿದ್ಯಾರ್ಥಿಗಳೇನಿದ್ದಾರೆ ಅವರು ಶಾಲೆಗಳಲ್ಲಿ ಈ ಥರದ ಸಮಸ್ಯೆಗಳು ಕಾಣ್ತಾ ಇರೋದ್ರಿಂದ ಶಾಲೆಗಳಲ್ಲಿ ಇನ್ನು ಮುಂದೆ ಯಾವುದೇ ಸಭೆ ಸಮಾರಂಭಗಳಿಗೆ ಅವಕಾಶ ಮಾಡಲ್ಲ, ಮಾಡಬಾರ್ದು ಅಂತ. ಅದೇ ರೀತಿ ಮದುವೆಗಳೇನಿಗೂ ಸ್ಥಿಮಿತ ಆಗಿದೆ, ಸ್ವಲ್ಪ ಲೀನಿಯನ್ಸ್ ಕೊಟ್ಟಿದ್ರು, ಅದನ್ನು ಮತ್ತೆ 500 ಒಳಗಡೆ ಮದುವೆಗಳ ಸಮಾರಂಭಗಳನ್ನು ಮಾಡಬೇಕು, ಸ್ಟ್ರಿಕ್ಟಾಗಿ ಮಾಡಬೇಕು ಅಂತ ಕೊಡ್ತಾ ಇದ್ದೀರಿ. ಇನ್ನು ಮುಂದೆ ಯಾವುದೇ ಶಾಲಾ ಕಾಲೇಜುಗಳಲ್ಲಿ ಯಾವುದೇ ಸಮಾರಂಭ ಮಾಡೋಕ್ಕೆ ಮಾಡಬಾರ್ದು. ಯಾಕೆಂದರೆ ಎರಡನೇ ಕೋವಿಡ್ ಸಂದರ್ಭದಲ್ಲಿ ಏನು ಕೋವಿಡ್ ಬೆಡ್ಗಳನ್ನು ಮಾಡಿದ್ರಿ, ಆಕ್ಸಿಜನ್ ಬೆಡ್ಗಳನ್ನು ಮಾಡಿದ್ರಿ, ICU ಬೆಡ್ಗಳನ್ನು ಮಾಡಿದ್ರಿ, ಅದನ್ನು ಮತ್ತೆ ಚಾಲು ಮಾಡುವಂಥದ್ದಕ್ಕೆ ಪರೀಕ್ಷೆಗಳನ್ನು ಮಾಡಬೇಕು. ಅದೇ ರೀತಿ ಆಕ್ಸಿಜನ್ ಪ್ಲ್ಯಾಂಟ್ಗಳನ್ನು ಕೆಲವು ಕಡೆ ಇನ್ಸ್ಟಾಲ್ ಆಗಿದೆ, ಅದನ್ನು ಸರ್ವಿಸ್ ಮಾಡಿ ಮತ್ತೆ ಅದನ್ನು ಸುಸ್ಥಿತಿಗೆ ತಂದು ರೆಡಿ ಮಾಡಿ ಸಜ್ಜುಗೊಳಿಸಿ ಇಟ್ಕೊಳ್ಬೇಕು ಅಂತ ಸೂಚನೆಯನ್ನು ಕೊಟ್ಟಿದ್ದೀರಿ. ಅದೇ ರೀತಿ ಆಕ್ಸಿಜನ್ ಜಾಲ ಸಾಗಾಣಿಕೆ ಲಭ್ಯತೆ ಇದ್ರ ಬಗ್ಗೆ ನಾವು ಹಿಂದೆ ಸಮಿತಿಯನ್ನು ಮಾಡಿದ್ರಿ. ಪೊಲೀಸ್ ಅಧಿಕಾರಿ ಇವತ್ತು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀನಿ, ಮಿಸ್ಸಿಂಗ್ ಅಂತ ಮಾಧ್ಯಮದಲ್ಲೂ ಬಂದಿದೆ 10 ಮೆಂಬರ್ಸ್. ಇವತ್ತು ರಾತ್ರಿ ಒಳಗಡೆ ಅವರೆಲ್ಲೇ ಇದ್ರೂ ಕೂಡ ಅದನ್ನು ಅವ್ರನ್ನ ಕಂಡಿಡಿದು ಅವ್ರನ್ನ ಪರೀಕ್ಷೆಗೆ ಒಳಪಡಿಸಬೇಕು ಅಂತ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೀನಿ. ಇದು ಸದ್ಯದ ನ್ಯೂಸ್ ಅಪ್ಡೇಟ್ಸ್ ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.